ಕ್ವಶನ್ ನೋಡ್ಕೊಳ್ಳಿ. ಇಫ್ ದ ಜಾಯಿಂಟ್ ಪ್ರಾಪರ್ಟಿ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಆ್ಯಂಡ್ ವೈ ಈಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಬೈ 30 ಫಾರ್ ಎಕ್ಸ್ 0 1 2 3 ವೈ 0 1 2. ಫಸ್ಟ್ ಒನ್, ಫೈಂಡ್ ಪಿ ಆಫ್ ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ ಟು 2, ವೈ ಈಸ್ ಈಕ್ವಲ್ ಟು 1. ಸೆಕೆಂಡ್, ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 2, ವೈ ಲೆಸ್ ದನ್ ಆರ್ ಈಕ್ವಲ್ ಟು 1. ಥರ್ಡ್ ಒನ್, ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ವೈ. ನೋಡಿ, ಸಬ್ಜೆಕ್ಟ್ ಕೋಡ್ ಬಿ ಮ್ಯಾಚ್ ಸಿ ಎಸ್ 301. ಮಾಡ್ಯೂಲ್ 2 ಕ್ವಶನ್ ಇದು. ಮಾಡ್ಯೂಲ್ ಕ್ವಶನ್ ನಂಬರ್ 2 3A ಕ್ವಶನ್ ಇದು. ಅರ್ಥ ಆಗ್ತಿದೆಯಾ? ಹೆಂಗೆ ಮಾಡಬೇಕು ನೋಡ್ಕೊಳ್ಳಿ. ಫಸ್ಟ್ ಎಕ್ಸ್ ಬರ್ಕೊಳ್ಳಿ. ಎಕ್ಸ್ ಅಂದರೆ 0, ಕ್ಯಾಪಿಟಲ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಐ ಈಸ್ ಈಕ್ವಲ್ ಟು 0 1 2 3. ನೆಕ್ಸ್ಟ್ ವೈ ಈಸ್ ಈಕ್ವಲ್ ಟು ವೈ ಜೆ ಈಸ್ ಈಕ್ವಲ್ ಟು 0 1 2. ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಬೈ 30. ಆಮೇಲೆ ಏನು ಮಾಡಬೇಕು? ದ ಜಾಯಿಂಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಈಸ್ ಫಾರ್ಮ್ಡ್ ಆಸ್ ಫಾಲೋಸ್. ಇಲ್ಲೇನು ಮಾಡಿ, ಎಕ್ಸು ಮತ್ತೆ ವೈ ಇಟ್ಕೊಳ್ಳಿ. ಫಸ್ಟ್ ಏನು ಮಾಡಿ, ಇಲ್ಲಿ ಎಕ್ಸ್ ಬರ್ಕೊಳ್ಳಿ, ಇಲ್ಲಿ ವೈ ಬೇಕಾದ್ರೆ, ಇಲ್ಲಿ ಎಕ್ಸ್ ಇಲ್ಲಿ ವೈ ಬೇಕಾದರೂ ಬರೀಬೋದು. ಈಗ ಎಕ್ಸ್ ವ್ಯಾಲ್ಯೂ ಬಂದು 0 1 2. ವೈ ವ್ಯಾಲ್ಯೂಸ್ ಬಂದು 0 1 2. ರಫ್ ಆಗಿ ಹಾಕ್ತೀನಿ. ಏನು ಮಾಡಬೇಕು? ಎಫ್ ಆಫ್ ಎಕ್ಸ್ ಕಾಮ ವೈ ಅಂದರೆ ಎಕ್ಸ್ ಪ್ಲಸ್ ವೈ ಬೈ 30 ಇದೆಯಲ್ಲ, ಅದನ್ನ ನೀಟಾಗಿ ಬಿಟ್ಕೊಳ್ಳಿ. ಆಲ್ಫಾ ಎಕ್ಸ್ ಪ್ಲಸ್ ಆಲ್ಫಾ ವೈ ಬೈ 30 ಅಂತ ಬರ್ಕೊಂಡು ಕ್ಯಾಲ್ಕುಲೇಟ್. ಫಸ್ಟ್ ಎಕ್ಸ್ ವ್ಯಾಲ್ಯೂ ಇಲ್ಲಿ ಬರೆಯೋಕ್ಕೆ ಎಕ್ಸ್ ವೈ ವ್ಯಾಲ್ಯೂ ಕೊಡಬೇಕು. ಎಕ್ಸ್ 0 y 0, ಎಕ್ಸ್ ಬರುತ್ತೆ 0. ನೆಕ್ಸ್ಟ್ ಎಕ್ಸ್ 0 ಇಲ್ಲಿ ಬರೆಯೋಕ್ಕೆ ವೈ 1, ಇಲ್ಲಿ ಬರೆಯೋಕ್ಕೆ ಎಕ್ಸ್ 0 ಕೊಡಬೇಕು, ವೈ 1 ಕೊಡಬೇಕು. 1 by 30. ಇಲ್ಲಿ ಬರೆಯೋಕ್ಕೆ ಎಕ್ಸ್ 0 ವೈ 2 ಕೊಡಬೇಕು. ಎಕ್ಸ್ 0 ವೈ 2 1 by 15. ಇಲ್ಲಿ ಬರೆಯೋಕ್ಕೆ ಎಕ್ಸ್ 1 ವೈ 0 ಕೊಡಬೇಕು. 1 by 30. ಇಲ್ಲಿ ಬರೆಯೋಕ್ಕೆ 1 1 ಕೊಡಬೇಕು. ಎಕ್ಸ್ 1 ವೈ 1 1 by 15. ಇಲ್ಲಿ ಬರೆಯೋಕ್ಕೆ ಎಕ್ಸ್ 1 ವೈ 2 ಕೊಡಬೇಕು. 1 by 10. ಇಲ್ಲಿ ಬರೆಯೋಕ್ಕೆ ಎಕ್ಸ್ 2 ಕೊಡಬೇಕು, ವೈ 0 ಕೊಡಬೇಕು. 1 by 15. ಬರೆಯೋಕ್ಕೆ ಎಕ್ಸ್ 2 ವೈ 1 ಕೊಡಬೇಕು. 1 by 10. ಇಲ್ಲಿ ಬರೆಯೋಕ್ಕೆ ಎಕ್ಸ್ 2 ಕೊಡಬೇಕು, ವೈ 2 ಕೊಡಬೇಕು. 2 by 15. ಇಲ್ಲಿ ಬರೆಯೋಕ್ಕೆ ಎಕ್ಸ್ 3 ಕೊಡಬೇಕು, ವೈ 0 ಕೊಡಬೇಕು. 1 by 10. ಇಲ್ಲಿ ಬರೆಯೋಕ್ಕೆ ಎಕ್ಸ್ 3 ವೈ 1. 2 by 15. ಇಲ್ಲಿ ಬರೆಯೋಕ್ಕೆ ಎಕ್ಸ್ 3 ವೈ 2. 1 by 6. ಈಗ
ಫೈಂಡ್ ಮಾಡಬೇಕಾಗಿರೋದೇನು, ಪಿ ಆಫ್ ಎಕ್ಸ್ ವ್ಯಾಲ್ಯೂ ಲೆಸ್ ದನ್ ಆರ್ ಈಕ್ವಲ್ ಟು 2 ವೈ ಇಸ್ ಈಕ್ವಲ್ ಟು 1. ನೋಡಿ ಫಸ್ಟ್ ಪಿ ಆಫ್ ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ ಟು 2 ವೈ ಇಸ್ ಈಕ್ವಲ್ ಟು 1. ಇದಕ್ಕೆ ಯಾವ್ದು ಸೂಟ್ ಆಗುತ್ತೆ ಅಂದರೆ ವೈ 1 ಇರಬೇಕು ಬರೀ, ಎಕ್ಸ್ ವ್ಯಾಲ್ಯೂ 2ಗಿಂತ ಕಡಿಮೆ ಇರಬೇಕು. ಇದು ಮೂರು ವ್ಯಾಲ್ಯೂಸು ವೈ 1 ಅಂದರೆ ಫಸ್ಟು ಎಕ್ಸ್ ವ್ಯಾಲ್ಯೂಸ್ನ ಚೇಂಜ್ ಮಾಡ್ಕೊಂಡು ಬನ್ನಿ. ಫಸ್ಟ್ ಲೆಸನ್ ಎಕ್ಸ್ ಲೆಸನ್ ಆರ್ ಈಕ್ವಲ್ ಟು 2 ಅಂದರೆ 0 ಇಸ್ ಎಕ್ಸ್ ಲೆಸನ್ ಆರ್ ಈಕ್ವಲ್ ಟು 2, 0 ಬರುತ್ತೆ. ಎಕ್ಸ್ 0 ಬರ್ಕೊಳ್ಳಿ, ವೈನ ಚೇಂಜ್ ಮಾಡಬೇಡಿ, ವೈ ಇಸ್ ಈಕ್ವಲ್ ಟು 1 ಹಂಗೆ ಇರಲಿ. ನೆಕ್ಸ್ಟ್ ಎಕ್ಸ್ 1 ಹಾಕಿ, ವೈ ಹಂಗೆ ಇರಲಿ, ವೈ ಇಸ್ ಈಕ್ವಲ್ ಟು 1. ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು 2 ಹಾಕಿ, ವೈ ಇಸ್ ಈಕ್ವಲ್ ಟು 1. ಈಗ ಎಕ್ಸ್ ಈಕ್ವಲ್ ಟು 3 ಹಾಕಂಗಿಲ್ಲ, ಯಾಕೆ? ಎಕ್ಸ್ ಶುಡ್ ಬಿ ಲೆಸ್ ದನ್ ಆರ್ ಈಕ್ವಲ್ ಟು 2. ಇದಕ್ಕೆ ನೋಡಿ, ಪ್ರಾಬಬಿಲಿಟಿ ವೆನ್ ಎಕ್ಸ್ ಇಸ್ 0 ವೈ ಇಸ್ 1 ಇಸ್ 1/30. ಪ್ರಾಬಬಿಲಿಟಿ ವೆನ್ ಎಕ್ಸ್ ಇಸ್ ಈಕ್ವಲ್ ಟು 1 ವೈ ಇಸ್ ಈಕ್ವಲ್ ಟು 1 ಇಸ್ 1/15. ಪ್ರಾಬಬಿಲಿಟಿ ವೆನ್ ಎಕ್ಸ್ ಇಸ್ ಈಕ್ವಲ್ ಟು 2 ವೈ ಇಸ್ ಈಕ್ವಲ್ ಟು 1 ಇಸ್ 1/10. ಇದು ಮೂರು ಆ್ಯಡ್ ಮಾಡ್ಕೊಳ್ಳಿ, 1/30 ಪ್ಲಸ್ 1/15 ಪ್ಲಸ್ 1/10, ಆನ್ಸರ್ ಇಸ್ 1/5. ಫಸ್ಟ್ ಕ್ವಶನ್ಗೆ ಆನ್ಸರ್ ಆಯಿತು. ಈಗ ಸೆಕೆಂಡ್ ಕ್ವಶನ್ಗೆ, ಸೆಕೆಂಡ್ ಕ್ವಶನ್ನಲ್ಲಿ ಏನು ಹೇಳಿದ್ದಾರೆ ಅಂದರೆ ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 2 ಇರಬೇಕು, ವೈ ಲೆಸ್ ದನ್ ಆರ್ ಈಕ್ವಲ್ ಟು 1. ಈಗ ನೋಡಿ, ಎಕ್ಸ್ ಗ್ರೇಟರ್ ದ್ಯಾನ್ 2 ಅಂದರೆ 2ಗಿಂತ ಜಾಸ್ತಿ ಇರೋದು ಯಾವುದು? 3. ಎಕ್ಸ್ 3 ಮಾತ್ರ ತೊಗೋಬೇಕು. ವೈ ಲೆಸ್ ದನ್ ಆರ್ ಈಕ್ವಲ್ ಟು 1 ಅಂದರೆ 0 ಮತ್ತು 1. ನೋಡಿ, ಒಂದು ಎಕ್ಸ್ ಇಸ್ ಈಕ್ವಲ್ ಟು 3 ವೈ ಇಸ್ ಈಕ್ವಲ್ ಟು 0 ಆಗುತ್ತೆ. ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು 3 ವೈ ಇಸ್ ಈಕ್ವಲ್ ಟು 1. ಏನು ಮಾಡಿ ಗೊತ್ತಾ, ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸ್ ಗ್ರೇಟರ್ ದ್ಯಾನ್ 2 ಅಂದರೆ ಇದು, ಎಕ್ಸ್ ಗ್ರೇಟರ್ ದ್ಯಾನ್ 2 ಅಂದರೆ ಇದು, ವೈ ಲೆಸ್ ದನ್ ಆರ್ ಈಕ್ವಲ್ ಟು 1 ಅಂದರೆ ಇದು ಆಗುತ್ತೆ, ಇದು ಆಗುತ್ತೆ. ಈಗ ಈ ಸ್ಟಾರ್ ಹಾಕಿದ್ದೀರಲ್ಲ ಅದು ಬರೀ, ಫಸ್ಟ್ ಎಕ್ಸ್ ಬರೀಬೇಕು, ಆಮೇಲೆ ಎಕ್ಸ್ 3 ವೈ 0 ಎಕ್ಸ್ 3 ವೈ 2 ಅಂತ. ಇದು ಸ್ಟಾರ್ಟಿಂಗ್ ಮಾಡಿದಾಗ ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ ಟು 2, ಲೆಸ್ ದನ್ ಆರ್ ಈಕ್ವಲ್ ಟು 2 ಅಂದರೆ ಇದು 3 ಆಗುತ್ತೆ. ಅರ್ಥ ಆಗ್ತಿದೆಯಾ? ಸ್ಟಾರ್ಟಿಂಗ್ದು ಇದು 3, ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ ಟು 2 ಮತ್ತು ವೈ ಈಸ್ ಈಕ್ವಲ್ ಟು 1. ಇದು ಅರ್ಥ ಆಗ್ತಿದೆಯಾ? ಈಗ ಫಸ್ಟ್ ಒಂದು ಆ ಥರ. ಈಗ ಇದ್ರ ವ್ಯಾಲ್ಯೂ ಬರ್ಕೊಡೋಣ, ಆಮೇಲೆ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 3 ವೈ ಈಸ್ ಈಕ್ವಲ್ ಟು 0 ಅಂದರೆ 1/10 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 3 ವೈ ಈಸ್ ಈಕ್ವಲ್ ಟು 1 2/15. 1/10 ಪ್ಲಸ್ 2/15, ಆನ್ಸರ್ ಬಂದು 7/30. ನೆಕ್ಸ್ಟ್ ಕ್ವಶನ್ ಬಂದು ಎಕ್ಸ್ ಗ್ರೇಟರ್ ದ್ಯಾನ್ ವೈ ಇರಬೇಕು. ಈ ಕೇಸಲ್ಲಿ ಎಕ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ವೈ. ಇಲ್ಲಿ ಯಾವ್ದಾದ್ರು ಬರುತ್ತೆ ನೋಡಿ, ನೋಡಿ 0 ಬಂದು ಯಾವುದಕ್ಕೂ ಗ್ರೇಟರ್ ಆಗಲ್ಲ. ಅರ್ಥ ಆಗ್ತಿದೆಯಾ? 1 ಬಂದು ಗ್ರೇಟರ್ ದ್ಯಾನ್ 0. ಫಸ್ಟ್ ಇದು ಮತ್ತು ಇದು, ಆಮೇಲೆ 1 1ಗೆ ಆಗಲ್ಲ, 1 2ಗೆ, ಯಾಕಂದರೆ 1 is not greater than 1, 1 is not greater than 2. ನೆಕ್ಸ್ಟ್ 2 ಬಂದು ಗ್ರೇಟರ್ ದ್ಯಾನ್ 0, 2 ಮತ್ತು 0, ಆಮೇಲೆ 2 is greater than 1. ಆಮೇಲೆ 3 ಬಂದು ಗ್ರೇಟರ್ ದ್ಯಾನ್ 0 ಆಗುತ್ತೆ, 1 ಆಗುತ್ತೆ, 2 ಆಗುತ್ತೆ. ಇಲ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ ವೈಗೇನು? ಎಕ್ಸ್ 1 ವೈ 0, 1 ಎಕ್ಸ್ 1 ಕಮ ವೈ 0 ಪ್ಲಸ್, ಇದಾಗಲ್ಲ ಯಾಕಂದರೆ
ಫಸ್ಟ್ ರೋ ಅಲ್ಲಿ ಜೀರೋ ಇದೆಯಲ್ಲ, ಎಕ್ಸ್ ಜೀರೋ, ಇದು ಯಾವುದಕ್ಕೂ ಗ್ರೇಟರ್ ಆಗಲ್ಲ. ಒನ್ ಬಂದು ಜೀರೋಗೆ ಗ್ರೇಟರ್, ಅದು ಒಂದು ಕಾಂಬಿನೇಷನ್ ಆಗುತ್ತೆ. ಇನ್ನೊಂದು 2 0 2 1 2 2, ಎಕ್ಸ್ ಇಸ್ ಈಕ್ವಲ್ ಟು 2, ವೈ 0 ಒಂದು, ಎಕ್ಸ್ ಇಸ್ ಈಕ್ವಲ್ ಟು 2, ವೈ 1 1, ಅಷ್ಟೇ 0 1. 2 ಗೆ ಎಕ್ಸ್ ಈಕ್ವಲ್ ಟು 2 ಗೆ ಇದೆರಡು, ಇದೆರಡಿಗಿಂತ 0, ಇದೆರಡಿಗಿಂತ ಜಾಸ್ತಿ ಇದೆ 2, 0 ಮತ್ತು 1. 2 ತಗೋಬಾರ್ದು, ಯಾಕೆಂದರೆ 2 ಈಸ್ ಈಕ್ವಲ್ ಟು 2, 2 ಈಸ್ ನಾಟ್ ಗ್ರೇಟರ್ ದನ್ 2. ನೆಕ್ಸ್ಟ್ 3ಗೆ ಬಂದರೆ 3 ಈಸ್ ಗ್ರೇಟರ್ ದನ್ 0, 1, 2. ಅದಕ್ಕೆ ಈ ಥರ ತಗೊಳ್ಳಿ, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3, ಕಾಮ ವೈ ಈಸ್ ಈಕ್ವಲ್ ಟು 0, 1. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3, ವೈ ಈಸ್ ಈಕ್ವಲ್ ಟು 1 1, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3, ವೈ ಈಸ್ ಈಕ್ವಲ್ ಟು 2 1. ಅರ್ಥ ಆಗ್ತಿದೆಯಾ? ಈಗ ಈ ವ್ಯಾಲ್ಯೂಸ್ ಹಾಕ್ಕೋಬೇಕು ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು 1, ವೈ ಈಸ್ ಈಕ್ವಲ್ ಟು 0 ಗೆ, ಎಕ್ಸ್ ಈಸ್ ಈಕ್ವಲ್ ಟು 1, ವೈ ಈಸ್ ಈಕ್ವಲ್ ಟು 0 ಗೆ 1/30, ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 2, ವೈ ಈಸ್ ಈಕ್ವಲ್ ಟು 0 ಗೆ 1/15, ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 2, ವೈ ಈಸ್ ಈಕ್ವಲ್ ಟು 1 ಗೆ 1/10, ಎಕ್ಸ್ ಈಸ್ ಈಕ್ವಲ್ ಟು 3, ವೈ ಈಸ್ ಈಕ್ವಲ್ ಟು 0 ಗೆ 1/10, ಎಕ್ಸ್ ಈಸ್ ಈಕ್ವಲ್ ಟು 3, ವೈ ಈಸ್ ಈಕ್ವಲ್ ಟು 1 ಗೆ 2/15, ಇನ್ನೊಂದು ಲಾಸ್ಟಲ್ಲಿ 1/6. ಒನ್ ಬೈ 30 ಪ್ಲಸ್ 1/15 ಪ್ಲಸ್ 1/10 ಪ್ಲಸ್ 1/10 ಪ್ಲಸ್ 2/15 ಪ್ಲಸ್ 1/6 3/5 ಆನ್ಸರ್. ಇಲ್ಲಿ ಒಂದು ಕೆಲಸ ಮಾಡಿ, ಸ್ಟಾರ್ಟಿಂಗು ಈಗ ಪಿ ಆಫ್ ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ ಟು 2 ಅಂದರೆ ಯಾವುದು, 0 1 2, ವೈ ಈಸ್ ಈಕ್ವಲ್ ಟು 1 ಅಂದರೆ ಫಸ್ಟು 0 1, ಇದಕ್ಕೆ ಯಾವುದು ಯಾವುದು 0 1 1, ಈ ಥರ ಸುಮ್ಮನೆ ರಫ್ ಬರ್ಕೋತೀನಿ. ನೆಕ್ಸ್ಟು 1 1 ಮತ್ತು 2 1, ಈ ಮೂರು ಕಾಂಬಿನೇಷನ್ ಆಫ್ ಎಕ್ಸ್ ಕಾಮ ಅವು ಇದಕ್ಕೆ ಸ್ಯಾಟಿಸ್ಫೈ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 0, ವೈ ಈಸ್ ಈಕ್ವಲ್ ಟು 1, ಎಕ್ಸ್ ಈಸ್ ಈಕ್ವಲ್ ಟು 1, ವೈ ಈಸ್ ಈಕ್ವಲ್ ಟು 1, ಎಕ್ಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು 1, ಇದು ಮೂರು ಇದು ಈ ಕಂಡೀಷನ್ಗೆ ಸ್ಯಾಟಿಸ್ಫೈ ಆಗುತ್ತೆ. ಇಲ್ಲಿ ಎಕ್ಸ್ ಬಂದು ಲೆಸ್ ದನ್ ಆರ್ ಈಕ್ವಲ್ ಟು 2 ಇರುತ್ತೆ, ವೈ 1 ಇರುತ್ತೆ. ಇದಕ್ಕೆ ನೋಡಿ, ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 2 ಅಂದರೆ 3, ವೈ ಲೆಸ್ ದನ್ ಆರ್ ಈಕ್ವಲ್ ಟು 1 ಇರಬೇಕು ಅಂದರೆ 3, 0. ನೆಕ್ಸ್ಟ್ ಎಕ್ಸ್ ಗ್ರೇಟರ್ ದ್ಯಾನ್ 2 ಅಂದರೆ 3, 3, 1, ಇದೆರಡು. ಇದರಲ್ಲಿ ಏನಂದರೆ ಎಕ್ಸ್ ಗ್ರೇಟರ್ ದ್ಯಾನ್ 2 ಇದೆ, ವೈ ಬಂದು ಲೆಸ್ ದನ್ ಆರ್ ಈಕ್ವಲ್ ಟು 1 ಇದೆ, ಇದೆರಡೂ ಸ್ಯಾಟಿಸ್ಫೈ ಆಗುತ್ತೆ. ಎಕ್ಸ್ ಗ್ರೇಟರ್ ದ್ಯಾನ್ ವೈ ಅಂದರೆ ಇಲ್ಲೇ ಗೊತ್ತಾಗುತ್ತೆ, 0 is not greater than 0 1 2, 1 is greater than 0 ಅಂದರೆ 1, 0. ನೆಕ್ಸ್ಟ್ 1, 1 ಆಗಲ್ಲ, 1, 2 ಆಗಲ್ಲ. ನೆಕ್ಸ್ಟ್ 2, 0 ಆಗುತ್ತೆ, ಮತ್ತು 2, 1 ಆಗುತ್ತೆ. ಇಲ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ ವೈ ಇದೆ. ನೆಕ್ಸ್ಟು 3, 0 ಆಗುತ್ತೆ, ಮತ್ತು 3, 1 ಆಗುತ್ತೆ, 3, 2 ಆಗುತ್ತೆ. ಇನ್ನು ಇಲ್ಲಿ ಈ ಥರ ಎಕ್ಸ್ ಲೆಸ್ ದನ್ ವೈ ಈಸ್ ಈಕ್ವಲ್ ಟು 1 ಗೆ ಪಿ ಆಫ್ ಎಕ್ಸ್ 0, ಇದು ರಫ್ ವರ್ಕ್, ಇದು ಪಿ ಆಫ್ ಎಕ್ಸ್ 0, ವೈ 1, ಪಿ ಆಫ್ ಎಕ್ಸ್ ಈಕ್ವಲ್ ಟು 1, ವೈ 1, ಪಿ ಆಫ್ ಎಕ್ಸ್ ಈಕ್ವಲ್ ಟು 2, ವೈ 1. ನೆಕ್ಸ್ಟ್ ಇಲ್ಲಿ ಪಿ ಆಫ್ ಎಕ್ಸ್ ಈಕ್ವಲ್ ಟು 3, ವೈ 0, ಪಿ ಆಫ್ ಎಕ್ಸ್ ಈಕ್ವಲ್ ಟು 3, ವೈ ಈಸ್ ಈಕ್ವಲ್ ಟು 1 ಇದಕ್ಕೆ. ನೆಕ್ಸ್ಟ್ ಇದಕ್ಕೆ ಪಿ ಆಫ್ ಎಕ್ಸ್ ಈಕ್ವಲ್ ಟು 1, ವೈ 0, ಪಿ ಆಫ್ ಎಕ್ಸ್ ಈಕ್ವಲ್ ಟು ವೈ 0, ಪಿ ಆಫ್ ಎಕ್ಸ್ ಈಕ್ವಲ್ ಟು ವೈ 1, ಪಿ ಆಫ್ ಎಕ್ಸ್ ಈಕ್ವಲ್ ಟು 3, ವೈ 0, ಆ ಥರ ಆಗುತ್ತೆ. ಈ ಥರ ಅಂದರೆ ಇಲ್ಲಿ ನೋಡಿ ಇನ್ನೊಂದು ಸರ್ತಿ, ಫಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಐ 0 1 2 3, ವೈ ಈಸ್ ಈಕ್ವಲ್ ಟು ವೈ ಜೆ 0 1 2, ಎಫ್ ಆಫ್ ಎಕ್ಸ್ ಕಾಮ ವೈ ಅಂದರೆ ಎಕ್ಸ್ ಪ್ಲಸ್ ವೈ ಬೈ 30,
The joint probability distribution table is as follows ಅಂತ ಬರೆದು ಇಲ್ಲಿ ಎಕ್ಸು ಇಲ್ಲಿ ವೈ ಬರ್ಕೊಳ್ಳಿ. 0 1 2 ವೈಗೆ, ಎಕ್ಸ್ಗೆ 0 1 2 3. ಇಲ್ಲಿ ಕ್ಯಾಲ್ಸಿಯಲ್ ಎಕ್ಸ್ ಪ್ಲಸ್ ವೈ ಬೈ 30 ಹೊಡೆದು ಎಕ್ಸ್ ವೈ ಹಾಕಿ ಈ ಟೇಬಲ್ನ ಮಾಡ್ಕೊಳ್ಳಿ. ಮಾಡಿದ್ಮೇಲೆ ಕ್ವಶನ್ಗೆ ಆನ್ಸರ್ ಇದಕ್ಕೆ ಫೈಂಡ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.